ನೋಡಿದ್ದೀರಾ? ನಾನು ನೋಡಿದ್ದೀವಿ. ಹೇಳಿ ಸರ್, ನಿನ್ನೆ ದರ್ಶನ್ ಸರ್ ಬಗ್ಗೆ ಆಗಿರೋ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ ಸರ್, ಇವು ಈ ಥರ ಮಾಡಬಾರ್ದು. ಈಗ ಅಭಿಮಾನಿಗಳ ಅಂದಮೇಲೆ ಅವ್ರವ್ರ ಫ್ಯಾನ್ಸ್ ಇರ್ತಾರೆ, ಇದು ಮಾಡ್ತಾರೆ. ಎಲ್ಲರೂ ಒಂದೇ ನಾವು. ಈಗ ನಾವು ಕರ್ನಾಟಕ ಅಂದಮೇಲೆ ಎಲ್ಲ ಕನ್ನಡಿಗರು, ಎಲ್ಲ ಹೀರೋಗಳು ಎಲ್ಲರೂ ಒಂದೇ ನಾವು, ಅಣ್ಣ ತಮ್ಮರಿದ್ದಾಗೆ. ಈ ಥರ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಅಂತ ನಾವು ಹೇಳ್ತೀವಿ. ಈ ಅಭಿಮಾನಿಗಳಂದಮೇಲೆ ಎಲ್ಲರೂ ಒಂದೇ. ಈಗ ದರ್ಶನ್ ಅಭಿಮಾನಿಗಳಿದ್ದಾರೆ, ರಾಜ್ಕುಮಾರ್ ಸರ್ ಅಭಿಮಾನಿಗಳಿದ್ದಾರೆ, ಅಪ್ಪು ಸರ್ ಅಭಿಮಾನಿಗಳಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದು. ಯಾರ್ಯಾರು ಅಭಿಮಾನಿ ಇರುತ್ತೆ ಅವ್ರ ಮನಸ್ಸಲ್ಲಿ ಇರಬೇಕು. ಬಟ್ ಈ ಥರ ಎಸೆಯೋದು ಆ ಥರ ಎಲ್ಲ ಮಾಡಬಾರ್ದು. ಅವರು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಪಾಪ. ಈಗ ಈ ಥರ ಎಲ್ಲ ಮಾಡಿದರೆ ಅವ್ರಿಗೂ ನೋವಾಗುತ್ತೆ. ಈಗ ಜನಗಳ ಹತ್ರ ಅವ್ರು ಬರಬೇಕಂದ್ರೆ ಈ ಥರ ಎಲ್ಲ ಮಾಡಿದರೆ ಇದಾಗುತ್ತೆ. ಯಾವ ವೈಮನಸ್ಸು ಇಲ್ಲ ಅವರಿಗೆ. ದರ್ಶನ್ ಸರ್ ಆಗಲಿ, ಅಪ್ಪು ಸರ ಇಲ್ಲ, ಅಣ್ಣ ತಮ್ಮರು ಅವರೆಲ್ಲ ಫ್ರೆಂಡ್ಸಾಗಿ ಬಂದರು ಸರ್. ಎಲ್ಲ ಅವರೆಲ್ಲ ಫ್ರೆಂಡ್ಸ್, ಕಷ್ಟಪಟ್ಟು ಮೇಲೆ ಬಂದಿರೋರು. ಈ ಜನಗಳು ಏನು ಮಾಡ್ತಾರಂದರೆ ತಪ್ಪು ಕಲ್ಪನೆಗಳು ಮಾಡಿ ಈ ಥರ ಮಾಡ್ತಾಯಿದ್ದಾರೆ. ಈ ಥರ ಮಾಡಬಾರ್ದಂತ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ ಸರ್. ಸರ್, ನೀವು ಯಾರು ಫ್ರೆಂಡ್ಸ್? ನಾವು ರಾಜ್ಕುಮಾರ್ ಫ್ಯಾಮಿಲಿ. ಆ್ಯಕ್ಚುಲಿ ರಾಜ್ಕುಮಾರ್ ಫ್ಯಾನ್ ತುಂಬ ಇಷ್ಟ ನಮಗೆ. ಅಪ್ಪು ಸರ್ ಅಪ್ಪು ಸರ್ ಫ್ಯಾನ್ ಆಗಿ ಈ ಥರ ಮಾಡಿದ್ದಾರೆ, ನೀವೇನು ಹೇಳ್ತೀರಾ ಈ ಥರ? ಅವರು ಆ ಥರ ಅಪ್ಪು ಸರ್ ಫ್ಯಾಮಿಲಿ, ಇದು ಅಪ್ಪು ಸರ್ ಕಡೆಯಿಂದ ಆಗಿರೋದಲ್ಲ, ಇದು ಅವ್ರ ಅಭಿಮಾನಿಗಳ ಕಡೆಯಿಂದಲ್ಲ. ಯಾರೋ ಒಬ್ಬರು ತಿಳಿಯಾರ್ದ ಮಾಡಿರ್ತಾರೆ, ತಪ್ಪದು. ಎಲ್ಲರೂ ಒಂದೇ ನಾವು. ಈಗ ಅಪ್ಪು ಸರ್ ಒಂದೇ, ದರ್ಶನ್ ಸರ್ ಒಂದೇ, ಎಲ್ಲರೂ ಒಂದೇ. ಈ ಥರ ಮಾಡಬಾರ್ದಂತ ನಾನು ಇದಕ್ಕೆ ಹೇಳ್ತಾ ಇದ್ದೀನಿ ಜನಗಳ ಹತ್ರ. ಥ್ಯಾಂಕ್ ಯು ಸರ್.